ಬೆಂಗಳೂರು ವಸಂತ ನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಬಹುಜನ ಸಮಾಜ ಪಾರ್ಟಿ ಆಯೋಜಿಸಿದ ಬಹುಜನ ಯುವ ಸಮ್ಮೇಳನ ಕಾರ್ಯಕ್ರಮ ಬಹಳ ದೂರಿಯಾಗಿ ನಡೆಯಿತು। ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ, ರಾಜ್ಯ ಉಪಾಧ್ಯಕ್ಷರಾದ ಕೆಬಿ ವಾಸು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು। ರಾಷ್ಟ್ರೀಯ ಸಂಯೋಜಕರಾದ ಆಕಾಶ ಆನಂದ್ ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು। ಇನ್ನು ಕಾರ್ಯಕ್ರಮದ ಕುರಿತು ಮಾತನಾಡಿದ ಆಕಾಶ ಆನಂದ್, ಹೊಸ ಶಿಕ್ಷಣ ನೀತಿ ಇದು ಬಹುಜನರಿಗೆ ಬಹಳ ದೊಡ್ಡ ಮಾರಕವಾದಂತಹ ನೀತಿ। ಇನ್ನು ಎಸ್ಟಿಎಸ್ಸಿಗಳಿಗೆ ಸರಿಯಾದ ಸ್ಮಶಾನಗಳಿಲ್ಲ, ಇದನ್ನು ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಶೀಘ್ರದಲ್ಲಿ ಇದರ ವ್ಯವಸ್ಥೆ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸುತ್ತೇವೆ। ಈಗಿನ ಸರ್ಕಾರ ಬಡವರ ಅಭಿವೃದ್ಧಿ ಮಾಡುವುದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ, ಹಾಗೇನೇ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಎಂಬುದರ ಕುರಿತು ಪ್ರಯತ್ನ ಮಾಡುತ್ತಿಲ್ಲ, ರೈತರಿಗೆ ಬೇಕಾದಂತಹ ಅಭಿವೃದ್ಧಿ ಮಾಡುವ ಯೋಜನೆ ಕುರಿತು ಸರಿಯಾಗಿ ಗಮನ ಹರಿಸುತ್ತಿಲ್ಲ, ಯಾವ ಸಮಾಜಕ್ಕೆ ಮುಖ್ಯಮಂತ್ರಿಯನ್ನು ಮಾಡತಕ್ಕಂತ ತಾಕತ್ತಿದೆಯೋ, ಪ್ರಧಾನಮಂತ್ರಿಯನ್ನು ಮಾಡತಕ್ಕಂತಹ ತಾಕತ್ತಿದೆಯೋ, ಆ ಸಮಾಜಕ್ಕೆ ಅತ್ಯಂತ ಅನ್ಯಾಯ ಶೋಷಣೆಗಳನ್ನು ಮಾಡ್ತಿದೆ, ಇದಕ್ಕೆ ಕರ್ನಾಟಕ ಮಾತ್ರ ಸೀಮಿತವಾಗಿಲ್ಲ ಎಂದು ತಿಳಿಸಿದರು। ಈ ಕಾರ್ಯಕ್ರಮಕ್ಕೆ ಕೇಂದ್ರೀಯ ಸಂಯೋಜಕರಾದ ಡಾಕ್ಟರ್ ಅಶೋಕ್ ಸಿದ್ಧಾರ್ಥ್, ರಾಮ್ಜಿ ಗೌತಮ್, ರಾಜ್ಯ ಸಂಯೋಜಕರಾದ ನಿತಿನ್ ಸಿಂಗ್, ಮಾರಸಂದ್ರ ಮುನಿಯಪ್ಪ, ಎಂ ಗೋಪಿನಾಥ್, ದಿನೇಶ್ ಗೌತಮ್ ಅವರು ಸಭೆಯಲ್ಲಿ ಉಪಸ್ಥಿತರಿದ್ದರು। साथियों, इसी तरह है केंद्र की भाजपा सरकार। कुछ लोग मन की बात सुनाकर ले गए वोट आपका, और अब जब जनता परेशान और बेहाल है तो मन की बात सुनाकर बोलते हैं, अरे हम तो फकीर आदमी हैं, झोला उठाकर चल पड़ेंगे। ಆ ಮನ್ ಕೈ ಮಾತ ಅವ್ರ ಮಾತನ್ನ ಕೇಳ್ಕೊಂಡು ನಾವೇನು ಮೂರ್ಖರು ಆಗ್ತಾ ಇದೀವಿ ಅಂದ್ರೆ ನಮಗೆ ಏನ್ ಸಿಗ್ತದ ನಡೀತಾ ಇದೆ, ನಾವು ಗರೀಬ್ ಇದ್ದೀವಿ। ಕೇಂದ್ರ ಕಿ ಸರ್ಕಾರ ಕಾ ವಾದಾ 10 ಕರೋಡ್ ನೌಕರಿ ದೇನೆ ಕಾ, ಕೇಂದ್ರ ಕಿ ಸರ್ಕಾರ ಕಾ ವಾದಾ ಮಹಂಗಾಯಿ ಕಮ್ ಕರ್ನೆ ಕಾ, ಕೇಂದ್ರ ಕಿ ಸರ್ಕಾರ ಕಾ ವಾದಾ ಗರೀಬಿ ಖತಮ್ ಕರ್ನೆ ಕಾ। ಈ ಕೇಂದ್ರ ಸರ್ಕಾರ ಅನೇಕ ಆಶ್ವಾಸನೆಗಳನ್ನ ಕೊಟ್ಟಿದೆ। ಅದು ಪ್ರಭು ಆಪ್ ಲೋಗೋ ಕಿ बढ़ी आमदनी। साथियों, जो 10 करोड़ नौकरी देने का क्रिया भी आज घटकर सिर्फ 2.5 करोड़ रह गई है। ಹೇಳಿದವರು 10 ಕೋಟಿ ಬೇಡ 5 ಕೋಟಿ ಅಂತ ಕೊಡ್ತಾರೆ ಅಂದ್ರೆ ಅದಲ್ಲ ಇರ್ತಕ್ಕಂತ ಉದ್ಯೋಗಗಳು। जो महंगाई का ढिंडोरा पीट रहे थे 2014 में और हम एहसास दिलाने निकले थे कि 50 रुपए का पेट्रोल बहुत महंगा हो गया है, इनसे कोई आज पूछे क्यों भाई 100 रुपए का पेट्रोल अब महंगा नहीं लग रहा आपको? बीजेपी विरोध पक्ष कूद गला 50 रुपए पेट्रोल लीटर के ओ बेले पेट्रोल बेले पंगड़ा पड़को इवत पेट्रोल बेले 100 रुपए दाटी 100 रुपए आगे बेले अन्स्ता बस मुता दी अन्याय आगे पेट्रोल बेले ऐरते। जो गरीबी खत्म करने निकले थे आज नोटबंदी जैसे काम करके शायद गरीब को ही खत्म कर चुके हैं। 2014 में 2,70,00,000 लोग जो गरीबी रेखा से नीचे थे आज उनकी संख्या बढ़कर 13 करोड़ से ज्यादा हो चुकी है। क्या ऐसे ही बनेगा भारत $5 trillion की इकोनॉमी? ಬೇಕಾಗಿಲ್ಲ, ಕಾಮ್ ಕಿ ಬಾತ್ ಹೇಳ್ತಕ್ಕಂತ ಮಾತನ್ನ ಕೇಳೋ ಅವಶ್ಯಕತೆ ಇಲ್ಲ, ಕೆಲಸ ಮಾಡಿ ತೋರಿಸು, ಆ ಮಾತು ನಮ್ಗೆ ಬೇಕಾಗಿದೆ, ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದೀವಿ, ನಾವು ಹಕ್ಕಿಂದ ಕೇಳ್ತಾ ಇದೀವಿ। ಒಬ್ಬ ನಾಯಕ ಹೇಗಿರ್ಬೇಕು, ಒಬ್ಬ ಮುಖ್ಯಮಂತ್ರಿ ಹೇಗಿರ್ಬೇಕು,
ಒಬ್ಬ ಪ್ರಧಾನಮಂತ್ರಿ ಹೇಗಿರ್ಬೇಕು ಗೊತ್ತಾ? ಎನ್ಜಿನೇ ಕಾನೂನು ವ್ಯವಸ್ಥಾ ಸಾಥ್ ಸಾಥ್ ರಾಜ್ಯ ಸಮಾಜಿಕ ವ್ಯವಸ್ಥಾ ಅನೇಕ ಕಾರ್ಯ ಕಿಯೇ।